Namasteza. Ha? Namasteza. Idre un shoot mar size burtini irritation irritation kadre. Kalsinaache. ಹಾಯ್, ನಾನು ನಿಮ್ಮ ಕನ್ನಡ ಅಗ್ಯಮ. ವೆಲ್ಕಮ್ ಬ್ಯಾಕ್. ಮತ್ತೊಂದು ವೀಡಿಯೋ ಜೊತೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಿದ್ದೀನಿ. ನಿಮಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನಿಮಗೆಲ್ಲ ಗೊತ್ತಿದೆ ಏನು ಮಾಡಬೇಕು ಅಂತೇಳಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಆಲ್ ಇಡೋದನ್ನ ಮರಿಬೇಡಿ. ಕನ್ನಡದವ್ರನ್ನ ಬೆಳೆಸ್ಬೇಕಂದ್ರೆ ನೀವು ನಿಮ್ಮ ಕನ್ನಡ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇದು ಬಂದ್ಬಿಟ್ಟು ಒಂದು ಡಿಯೋ ಮ್ಯಾಚ್ ಆಗಿದೆ, ಸರಿನಾ? ಸೊ ತುಂಬ ದಿನದ ಮೇಲೆ ನಾನು ವೀಡಿಯೋ ಕಂಟಿನ್ಯೂಸ್ ಹಾಕ್ತೀನಿ ಅಂತ ಹೇಳಿದೆ. ಅದೇ ಥರ ಕಂಟಿನ್ಯೂಸ್ ಹಾಕ್ತಿದ್ದೀನಿ. ಇನ್ನೂ ಸ್ವಲ್ಪ ಟೈಮ್ ಟೇಬಲ್ ಪ್ರಕಾರ ಬರ್ತೀನಿ, ಮಂಡೆ ಫ್ರೈಡೆ ಬರೋ ಥರ. ಅದು ಸ್ವಲ್ಪ ಟೈಮ್ ಬೇಕು, ಆದರೆ ಬಂದರೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಗೊತ್ತಲ್ಲ ಹೆಂಗೆ ಮಾಡ್ತೀನಿ ಅಂತ. 4-5 ತಿಂಗಳು ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಟ್ರೈನ್ ಥರ ಸ್ಟಾರ್ಟ್ ಆಗೋಕೆ ಅಷ್ಟೇ ಸ್ಟಾರ್ಟಿಂಗ್ ಟ್ರಬಲ್, ಆಮೇಲೆ ಎಲ್ಲ ಬಂದ್ಬಿಡುತ್ತೆ. ಸೊ ಇಲ್ಲಿ ಎನಿಮೇಸ್ ಹೇಳಿದ್ರು, ಓಕೆನಾ? ಸೊ ಮುಂದೆ ಹೇಳಿದ್ರು ಇಲ್ಲಿ 4 ಪಿಂಟ್ಸ್ ಬಂತು, ಬಂದು ಇಲ್ಲಿ ಬಂದೆ ಇಲ್ಲೇ ಇದ್ದ ನೋಡ್ತಿರ್ಬೋದು. UMP-45 ನೆಕ್ಸ್ಟ್ ಲೆವೆಲ್ ಲವ್ ಆಗಿಬಿಟ್ಟಿದೆ, ನನ್ನ ಲವ್ವರ್ ಆಗಿಬಿಟ್ಟಿದೆ, ಸರಿನಾ? ಸೊ ಇಲ್ಲಿ ಇವನಿದ್ದ, ಇವನ ಜೊತೆ ಪಾಪ ಆಟ ಆಡೋಣ ಅಂತೇಳಿ, ಏನೋ ಶಿಷ್ಯ ಅಂತೇಳಿ ಮಾತಾಡೋಣ ಅಂತ ಅಂದ್ಕೊಂಡ್ವಿ. ಫಸ್ಟು ಟೀಮಲ್ಲಿ ಇಟ್ಟು ಆಮೇಲೆ ಬೇಡ ಇರಪ್ಪ ಅಂತೇಳಿ ಆಲ್ರೆಡಿ ಇಟ್ಟು, ಸರಿನಾ? ಆಲ್ರೆಡಿ ಇಟ್ಟು, ಅಲ್ಲ ನಾನು ಯಾಕೆ ಅವನ್ನ ಇಳಿಸ್ದೆ ಅಂತಲೂ ಗೊತ್ತಿಲ್ಲ, ಸುಮ್ಮನೆ ಇಳಿಸ್ದೆ, ಅವ್ನು ಎನಿಮಿ ಬಂದರೆ ಹೊಡಿಬೋದು ಅಂತ. ಆಮೇಲೆ ಅವನ್ನ ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಇಲ್ಲಿ ಬಂದ್ವಿ. ಸೊ ಇಲ್ಲಿ ಎನಿಮಿಸಿದ್ರು, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಕಳ್ಳನ ಮಕ್ಕಳು ಏನು ಮಾಡ್ತಿದ್ರು ಅಂದರೆ ಬಾಟ್ ಥರ ಆಡ್ತಿದ್ರು. ಅವ್ರು ಆಡೋದು ಬಾಟ್ ಥರನೇ ಬಿಡಿ, ಇಲ್ಲಿದ್ದರು. ಸೊ ನಾನೇನು ಮಾಡಿದೆ, ಇರಪ್ಪ ಅಂತೇಳಿ ಸ್ವಲ್ಪ ಒಂದು ನಿಮಿಷ ನಾನು ತಮ್ ಸ್ಲೀವ್ ಹಾಕೋತೀನಿ ಕೈಗೆ ಅಂತ ತಮ್ ಸ್ಲೀವ್ ಹಾಕೊಂಡೆ. ಅದಾದಮೇಲೆ ಜಾಗ ಬಿಜಿ ಮೈ ಸ್ಟೋರ್ ಬಗ್ಗೆ ನಂಗೆ ನೆನಪಾಯ್ತು. ನಿಮಗೆ ಫಸ್ಟು ಒಂದು ಟೆಲಿಗ್ರಾಮ್ ಚಾನಲ್ ಬಗ್ಗೆ ತಿಳಿಸ್ತೀನಿ. ಚಾನಲ್ ನೇಮ್ ಬಂದುಬಿಟ್ಟು ಜಾಗ ಬಿಜಿ ಮೈ ಸ್ಟೋರ್ ಕನ್ನಡ ಅಂತ. ಈ ಚಾನಲಲ್ಲಿ BGMI M4 ಗ್ಲೇಷಿಯರ್ ಅಕೌಂಟ್, ಮಿಥಿಕ್ ಔಟ್ಫಿಟ್ಸ್, ಅಪ್ಗ್ರೇಡಬಲ್ ಗನ್ ಸ್ಕಿನ್ಸ್ ಅಕೌಂಟ್ಸ್ ಎಲ್ಲ ಕಡಿಮೆ ರೇಟಿಗೆ ಸೇಲ್ ಆಗುತ್ತೆ. ನಿಮ್ಮ ಅಕೌಂಟ್ ಏನಾದರೂ ಸೇಲ್ ಮಾಡ್ಕೋಬೇಕು ಅಂದರೆ ಇಲ್ಲೇ ಸೇಲ್ ಮಾಡ್ಕೋಬೋದು. ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟರೆ ನಿಮಗೆ ಸೇಲ್ ಮಾಡ್ಕೊಡ್ತಾರೆ. ಎಸ್ಪೆಷಲಿ ಇವ್ರು ಬಂದುಬಿಟ್ಟು ಕನ್ನಡದವರು, ಸೊ ಆದಷ್ಟು ಕನ್ನಡದವರಿಗೆ ಸಪೋರ್ಟ್ ಮಾಡಿ. ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಜಾಯ್ನ್ ಆಗಿ. ಅದನ್ನ ಹೇಳ್ಬಿಡ್ತೀನಿ, ಕೇಳಿಸ್ಕೊಂಡು. ಅದಾದಮೇಲೆ ಇವಾಗ ಅಲ್ಲಿ ಬಂದ್ಮೇಲೆ ಅವನಿಗೆ ಫ್ರೀ ಫೈರ್ ಕೊಟ್ಟೆ. ಅದು ಫ್ರೀ ಫೈರ್ ಕೊಟ್ಟಮೇಲೆ ಇಲ್ಲಿ ಮಗಲ್ಲ UMP-45 ಮ್ಯಾಜಿಕ್ರು, ಅದು ಹೆಂಗೆ ಹೊಡಿತಿತ್ತೋ ಗೊತ್ತಿಲ್ಲ. ಅದು ಕರೆಕ್ಟಾಗಿ ಎನಿಮಿ ನಾಕ್ ಆಗ್ಬಿಡ್ತಾನೆ. ಇಲ್ಲಿ ಬಂದೆ, ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ, ಇಲ್ಲೇ ನನ್ನ ತಗೋದಿತ್ತು. ಈಸಿಯಾಗಿ ಅವನ್ನ ಇಲ್ಲಿ ಕ್ಲಿಯರ್ ಮಾಡ್ಕೊಂಡೋಕ. ಸೊ ಅವನ್ನ ಇಲ್ಲಿ ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಗಾಡಿ ಎತ್ಕೊಂಡು ನಾನು ಎಲ್ಲಿಗೆ ಬಂದೆ, ನೋವಾ ಇದ್ರ ಹತ್ರ ಬಂದ್ವಿ. ಇಲ್ಲಿ ನೋಡಿದ್ರೆ ಎನಿಮಿಸ್ ಇದ್ರು, ಇಲ್ಲಿ ಏನು ಎನಿಮಿಸ್ ಏನು ಮಾಡ್ತಿದ್ರು ನನಗಂತೂ ಗೊತ್ತಿಲ್ಲ. ಏನು ಬ್ರಿಡ್ಜ್ ಕ್ಯಾಂಪ್ ಮಾಡ್ತಿದ್ರು, ಏನು ಮಾಡ್ತಿದ್ರು ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ನಮ್ಮ Tejas 2 OP ಬ್ರೋ ಏನು ಮಾಡಿಬಿಟ್ರು, ಗಾಡಿನ ದೂರ ನಿಲ್ಲಿಸ್ಬಿಟ್ರು, ಸರಿನಾ? Tejas 2 OP ಅವ್ರದ್ದು ಚಾನಲ್ ಇದೆ, ಸೊ ಸಪೋರ್ಟ್ ಮಾಡೋಣ, ಮರಿಬೇಡಿ. ಇವ್ನು ನೋಡಿ ಕಳ್ಳ ಏನು ಮಾಡ್ತಿದ್ದ, ಇಲ್ಲಿ ಸೈಲೆಂಟಾಗಿ ನಿಂತವನೇ, ಬಂದ ತಕ್ಷಣ ಬೂಮ್ ಅಂತ ಹೊಡೆಯೋಣ ಅಂತ. ಆದರೆ ನಾವು ಗೊತ್ತಲ್ಲ, ರೀಫ್ಲೆಕ್ಸ್ ಎಲ್ಲ ಹೊಡೆದಾಕ್ಬಿಟ್ವಿ. ಸೊ ಈ ರೀಫ್ಲೆಕ್ಸ್ನ ನೀವು ನೋಡಿದರೆ ಲೈಕ್ ಒಂದು ಲೈಕ್ ಮಾಡ್ರಪ್ಪ, ನಿಮ್ಮೊಂದು ಲೈಕ್ ಮಾಡಿದ್ರೆ ನನಗೆ ಓಕೆ, ಈ ವೀಡಿಯೋಗೆ 4,000-3,000 ಲೈಕ್ ಬಂದಿದೆ, 3,000 ಜನ ನನ್ನ ವೀಡಿಯೋಗೆ ಲೈಕ್ ಮಾಡ್ತಾರೆ ಅಂತೇಳಿ ಖುಷಿಗೆ ಮತ್ತೆ ಇನ್ನೊಂದು ಸ್ವಲ್ಪ ವೀಡಿಯೋಸ್ ಹಾಕಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಾಗೂ ಅಷ್ಟೇ, ಓಕೆ 60K ಬೇಗ ಕಂಪ್ಲೀಟ್ ಮಾಡಿ, ಓಕೆನಾ? ಹಾಗೆ ಎಲ್ಲನೂ ಹೇಳಬೇಕು, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ವೀಡಿಯೋನೂ ಹಾಕ್ತಿರ್ತೀನಿ, ಟೂರ್ನಮೆಂಟ್ ನಡೆಸ್ತಿರ್ತೀವಿ, ಎಲ್ಲ ಏನೇನೋ ಇರುತ್ತೆ, ಲೈಕ್ ಅಕೌಂಟ್ ಬೈ ಸೇಲ್ ಕೂಡ ಇರುತ್ತೆ ಜಾಗ ಬಿಜಿಮ ಸ್ಟೋರಲ್ಲಿ. ಹಾಗೆ ಎಲ್ಲ ಮಾಡೋಣ. ಇಲ್ಲಿ ಇವ್ನು ಕ್ಲಿಯರ್ ಮಾಡ್ಕೊಂಡ್ರೆ ಅಲ್ಲಿ ನೀಡಲ್ಲಿ ಹಾಕ್ದಿಲ್ಲ, ನೀಡೋ ನೆಕ್ಸ್ಟ್ ಲೆವೆಲ್ ನೀಡಿತ್ತು. ನೀವು ಅಬ್ಸರ್ವ್ ಮಾಡಿದ್ರು ಇಲ್ಲಿ ಇಬ್ಬರನ್ನ ಕಿಲ್ ಮಾಡಿದ್ರೆ ಒಂದು ಬಾಡ್ ಫ್ರೀ ಕೊಡ್ತಾರೆ ಡಿಯೋದಲ್ಲಿ. ಸೊ ಅದನ್ನು ಗಾಡಿ ಎತ್ಕೊಂಡು ಇಲ್ಲಿ ಬಂದು ಸ್ಮೋಕ್ ಹಾಕೊಂಡು ಲೂಟ್ ಮಾಡ್ತಿದ್ವಿ, ಯಾರೋ ಎನಿಮಿ ಕ್ರಿಯೇಟ್ ಇತ್ತು, ಇಲ್ಲಿ ಯಾರೋ ಇದ್ದ, ನಿಮ್ಮ ಹತ್ರ ಗನ್ ಇತ್ತು, ಸರಿನಾ? ಸೊ ಅದಕ್ಕೆ ಅವ್ರು ಹೆಂಗ್ ಸತ್ತಿರು ಗೊತ್ತಿಲ್ಲ, ಸುಮ್ಮನೆ ಇಲ್ಲಿ ಲಿಂಕ್ಸಿದ್ವಿ, ಅಲ್ಲಿ ನೋಡಿದ್ರೆ ಡ್ರಾಪ್ ಇತ್ತು. ಆಮೇಲೆ ಇಲ್ಲಿ ಶೀಲ್ಡ್ ಹಾಕೊಂಡೆ, ಇಲ್ಲಿ ಬಂದು ನಿಂತ್ಕೊಂಡೆ. ಇಲ್ಲಿ ನೆಕ್ಸ್ಟ್ ಲೆವೆಲ್ ಫೈಟ್ ಇದೆ, ನೋಡ್ಕೊಳ್ಳಿ. ನನ್ನ ಅದು ವೀಡಿಯೋ ಅದು ಕಟ್ಟಾಗ್ಬಿಟ್ಟಿತ್ತು, ಸೊ ಇನ್ನೊಂದ್ಸತಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದೆ, ಅದಕ್ಕೆ ನೀಟಾಗಿ ಬಂದಿಲ್ಲ. ಇಲ್ಲಿ ರೈಟಲ್ಲಿ ಬರ್ತಿದ್ದಾನೆ ಅಂತ ಗೊತ್ತಿತ್ತು, ತೇಜಸ್ ಬ್ರೋ ಹೇಳ್ತಿದ್ದಾರೆ ನೀವು ಕೇಳಿಸ್ಕೊಂಡಿದ್ರು, ಬ್ರೋ ಇಲ್ಲೇ ಇದೆ ನೋಡಿರಿ, ಹೊಡಿಬೇಕು, ಇವ್ನಿಗೆ ಹೊಡಿಬೇಕು, ಇವ್ನಿಗೆ ಹೊಡಿಬೇಕು ಅಂತೇಳಿ. ಅದೇ ಸ್ಮೋಕ್ ಇದೆ ಬ್ರೋ, ನನಗೆ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದೀನಿ, ಸರಿನಾ? ಅದಕ್ಕೆ ನಾನು ಒಂದೆರಡು ಸ್ಮೋಕ್ ಅಲ್ಲಿ ಕಾಣಿಸ್ತಿದ್ದಾನೆ. ಇಲ್ಲಿ ಬಂದೆ, ನೆಕ್ಸ್ಟ್ ಲೆವೆಲ್ ನಾಕ್ ಮಾಡಿದೆ, ನನ್ನ ಪಿಂಗ್ ಜಾಸ್ತಿ ಇತ್ತು ನೋಡಿ, ಇವಾಗ ನಾಕ್ ಆದ. ಇವನು ಕಾರಲ್ಲಿ ಎಲ್ಲಿ ಹೋಗ್ತಿದ್ದು ನನಗೂ ಅಂತೂ ಗೊತ್ತಿಲ್ಲ. ಸೊ ಇಲ್ಲಿ ಇವನು ಕೂಡ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಮೆಡಿಕೇಟ್ ಹಾಕೊಂಬೋಣ, ಅದೇನೋ ಮಿಷನ್ ಇದೆ ಮಿಷನ್ ಇದೆ ಅಂತಿದ್ರು. ನಾನು ಬೇರೆ ಏನು ಮಾಡಿದ್ದೀನಿ ಗೊತ್ತಾ, ಆಡೋದು ಫುಲ್ ಕಡಿಮೆ ಮಾಡಿಬಿಟ್ಟಿದ್ದೀನಲ್ಲ, ನನಗೇನು ಗೊತ್ತಿಲ್ಲ, ಸರಿನಾ? ಇಲ್ಲಾಂದ್ರೆ ಇಷ್ಟು ಅಕೌಂಟ್ ಮಿತಿ ಫ್ಯಾಷನ್ ಆಗ್ಬಿಡೋದು. ಸೊ ಏನು ಮಾಡ್ತೀರಾ, ಹೋಗ್ಲಿಬಿಡಿ. ಅದಾದಮೇಲೆ ಗಾಡಿ ಎತ್ಕೊಂಡು ಇಲ್ಲಿ ಬಂದ್ವಿ, ಇಲ್ಲಿ ಬಂದಮೇಲೆ ಇಲ್ಲಿ ನೋಡ್ತಿದ್ದೀನಿ ಎನಿಮಿಸಿದ್ರು, ಅಲ್ಲಿ ಎನಿಮಿಸಿದ್ದಾರೆ ಅಂತ ಕಲ್ಲ ಹತ್ರ ಕಂಡ. ಸೊ ಎನಿಮಿಸಿದ್ದಾರೆ ಅಂತ ಮಲ್ಕೊಂಡು ಹೊಡೋಣ, ಈಸಿಯಾಗಿ ಸ್ಪ್ರೇ ಆಗುತ್ತೆ ಅಂತ ಮಲ್ಕೊಂಡು ಹೋದ್ರೆ ಇಲ್ಲಿ ಈಸಿಯಾಗಿ ನಾಕ್ ಆಗಿ ಫಿನಿಶ್ ಮಾಡಿಕೊಂಡೆ. ಇನ್ನೊಬ್ಬ ಅಲ್ಲೇದಾನೆ ಅಂತ ಮಲಗಿದ್ದಾನೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಮಾಡಿಕೊಂಡೆ,
ನಿಮಗೆ ಇವನ್ನ ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡೆ ಓಕೆನಾ. ಸೊ ಇಲ್ಲಿ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಇವಾಗ ಏನಿದ್ರು ಮುಂದಿರೋರ್ಗೆ ಒಡಕ್ ಹೋಗ್ಬೇಕಿತ್ತು, ಯಾಕಂದ್ರೆ ನನಗೆ ನೆಕ್ಸ್ಟ್ ಲೆವೆಲ್ ಕಿಲ್ಸ್ ಬೇಕಿತ್ತು. ನಿಮಗೆ ಗೊತ್ತಿದ್ದಿಲ್ಲ ವೀಡಿಯೋ ಲಾಸ್ಟಲ್ಲಿ ತುಂಬ ಕಿಲ್ಸ್ ಮಾಡ್ತೀನಿ ಅಂತೇಳಿ. ಸೊ ಯಾಕಂದರೆ ಚಿಕ್ಕ ಸರ್ಕಲಲ್ಲಿ ಎನಿಮಿಸ್ ಜಾಸ್ತಿ ಜನ ಸಿಗ್ತಾರೆ, ಅದಕ್ಕೆ ನಾನು ಅಂದ್ಕೊಂಡೆ ಓಕೆ ಇದು ಚಿಕ್ಕ ಸರ್ಕಲ್ ಇದೆ, ಇದರಲ್ಲಿ ಎಷ್ಟೊಂದು ಜನ ಅಲೋ ಇದ್ದಾರೆ, ಇರೋ ಬರೋ ಕಿಲ್ಸ್ ಎಲ್ಲ ನಮಗೆ ಬರಬೇಕು ಅಂತ ಆಸೆ ಪಡಬೇಕು, ಅತಿ ಆಸೆ ಪಡಬಾರ್ದು ತಾನೆ. ಇಲ್ಲೊಬ್ಬ ಬಂದ ಬಗ್ಗೆ ಹೋಗ್ತಾ ನೋಡ್ತಿರ್ಬೋದು ನೀವು, ಅವನಿಗೆ ಹೆಡ್ ಶಾಟ್ ಬಿತ್ತು, ನಿಮಗೂ ಕೂಡ ಸೌಂಡ್ ಕೇಳಿಸಿರುತ್ತೆ. ಹಿಂದೆ ಯಾರು ಮಲಗಿದ್ದ, ಆದರೆ ಅವ್ನಿಗೆ ನೀಟಾಗಿ ಹೊಡೆಯಕ್ಕೆ ಆಗಲಿಲ್ಲ. ಸೊ ಅಲ್ಲಿ ಬಂದು ಇಲ್ಲಿ ಬಂದೆ ಶಾರ್ಟ್ಸ್ ಬಿಡೋಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಬಂದು ನಿಂತ್ಕೊಂಡೆ ಸ್ಪ್ರೇ ಮಾಡಿದೆ, ಈಸಿಯಾಗಿ ನಾಕ್ ಆದ ಸರಿ. ನಾನು ನೆಕ್ಸ್ಟ್ ಲೆವೆಲ್ ಸ್ಪ್ರೇ ಇತ್ತು, ಎಷ್ಟೊಂದು ದಿನದ ಮೇಲೆ ಆಡಿದ್ರು ಪ್ರಾಕ್ಟೀಸ್ ಆಗ್ತಿದೆ. ಇಲ್ಲಿ ಫಸ್ಟ್ ಏಡ್ ಹಾಕೊಂಬರೋಣ, ನನ್ನ ಫ್ರೆಂಡ್ ಟೀಮೇಟ್ಗೆ ಗಾಡಿ ಎತ್ಕೊಂಬನ್ನಿ ಅಂತ ಹೇಳಿದೆ, ಅವರು ಓಕೆ ಅಂತ ಎತ್ಕೊಂಬರಕ್ಕೋದ್ರು. ಬೂಸ್ಟ್ ಇದು ಸೀಕ್ರೆಟ್ ಎನರ್ಜಿ ಬೂಸ್ಟ್ ಆಗಬೇಕಿತ್ತು. ಇಲ್ಲಿ ನೋಡ್ತಿದ್ದೀನಿ ಎಲ್ಲಿ ಕಾಣ್ತಾನೆ ಅಂತ, ಬ್ರಿಡ್ಜಲ್ಲಿ ಏನೋ ಕಾಣಿಸ್ತು. ಸುಮ್ಮನೆ ಎಡ್ಡಿಗೊಡ್ದೆ ಓಕೆ, ಗೊತ್ತಾಗಿದ್ದರಿಂದ ರಿಡ್ಜಲ್ ಇದ್ದಾನೆ ಅಂತೇಳಿ. ಸೊ ಅದಕ್ಕೆ ಅವನ ಬಿಟ್ಟೆ ನಾನು, ಅವನ ಬಿಟ್ಟು ಇಲ್ಲಿ ನೋಡಿದೆ ಇನ್ನೊಬ್ಬ ಅವಾಗ ಹೊಡೆದಿದ್ದಲ್ಲ ಅವನಿದ್ದಾನೆ ಅಂತೇಳಿ, ಅವನಿಗೂ ಬೀಳಿಲ್ಲ. ಸೊ ಅಲ್ಲಿ ಒಬ್ಬ ಇದನ್ನೇ ನೋಡ್ಕೊಂಡು ಹಾಕ್ಬೇಕು ಗಾಡಿನ, ಟೋಟಲಿ ಲೆಫ್ಟಿಗೆ ಹಾಕಿ ಅಂತ ಹೇಳಿದೆ. ಸೊ ಅವರು ಕೂಡ ಓಕೆ ಅಂದರು, ಅಲ್ಲಿ ಮಾರ್ಕ್ ಮಾಡಿದೆ ಅಲ್ಲಿಗೆ ಹಾಕಿ ಗಾಡಿ ಆರಾಮಾಗಿ ಹೊಡ್ಕೋಬೋದು ಅಂತೇಳಿ ಅವರು ಕೂಡ ಓಕೆ ಅಂದರು. ಸೊ ಗಾಡಿ ಎತ್ಕೊಂಡು ಬೂಸ್ಟ್ ಆಗ್ಬಿಡೋಣ ಸರಿ, ನಾ ಬೂಸ್ಟ್ ಇದ್ದು ಸಿಗ್ರೆ ಜಾವತ್ತು ಅದನ್ನು ಮಾತ್ರ ಮರಿಬೇಡಿ, ಗಾಡಿ ಹಾಕೊಂಡು ಇಲ್ಲಿ ಹಾಕ್ತೀವಿ. ಇನ್ನು ಎಷ್ಟು ಜನ ಇಲ್ಲವಿದ್ದಾರೆ, 5 ಜನ ಇಲ್ಲವಿದ್ದಾರೆ, ನಾನೇ 3 ಕಿಲ್ಸ್ ನನಗೆ ಬೇಕೇ ಇತ್ತು ನೀವು ಕೊಡ್ತೇನೆ. ಇಲ್ಲಿ ಬಂದೆ MG3 ಬೇರೆ ಕೈಯಲ್ಲಿ ಇದೆಯಲ್ಲ, ಅದಕ್ಕೆ ನೋಡ್ತಿದ್ದೀನಿ ಎಲ್ಲಿ ಮುಗಿಸಿದ್ದಾರೆ ಅಂತ. ಎಲ್ಲ ಮಲಗಿದ್ದಾರೆ ಅಂತ ಗೊತ್ತಿತ್ತು, ಇಲ್ಲೇ ಆದರೆ ಎಲ್ಲಿ ಮಲಗಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಇಬ್ಬರು ಕ್ಲಿಯರ್ ಆಗಿಬಿಟ್ರು, ಅವನು ವೆಕ್ಟ್ರಲ್ಲಿ ಹೊಡೆದ್ಬಿಟ್ಟ. ಆಮೇಲೆ ಇಲ್ಲಿ ನೋಡ್ತಿದ್ದೀನಿ ಎಲ್ಲಿದ್ದಾನೆ ಅಂತೇಳಿ ದೂರ ಇದ್ದಾನೆ, ಕೊನೆ ಇಲ್ಲಿ ಹತ್ರ ಇದ್ದ. ಇವನ್ನ ಈಸಿಯಾಗಿ ಇಲ್ಲಿ ಕ್ಲಿಯರ್ ಮಾಡ್ಕೊಂಡೆ ಸರಿನಾ. ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ಟಾರ್ಟಿಂಗ್ ಹೈಲೈಟ್ ಹಾಕಿದ್ದೀನಿ ಗೊತ್ತಾ ವೀಡಿಯೋ, ಅದು ನೆಕ್ಸ್ಟ್ ಲೆವೆಲ್ ವೀಡಿಯೋ ಇದೆ ಸರಿನಾ. ಅದು ನಿಮಗೆ ನೆಕ್ಸ್ಟ್ ವೀಡಿಯೋ ಬರುತ್ತಲ್ಲ ಅವಾಗ ಬರುತ್ತೆ. ಸೊ ಯಾರೆಲ್ಲ ನೀವು ವೀಡಿಯೋಗೆ ಲೈಕ್ ಮಾಡಿಲ್ಲ, ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ ದೋಸಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವೀಡಿಯೋ ಜೊತೆ ಮತ್ತೊಮ್ಮೆ ಬರ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬೈ. ನೆಕ್ಸ್ಟ್ ವೀಡಿಯೋ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಬೆಲ್ ಐಕಾನ್ ಆಲ್ ಇಟ್ಕೊಂಡಿರಿ, ನೆಕ್ಸ್ಟ್ ವೀಡಿಯೋ ಬಂದಾಗ ರೆಡಿ ಇರಿ ಅಂತ ಹೇಳ್ತಾ ನೀವು ಟೀಮೇಟ್ಸ್ಗೆಲ್ಲ ಶೇರ್ ಮಾಡಿ ಗಾಯ್ಸ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಮ್ಮೆ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಈ ಥರ ಆಟ ನೀವು ಆಡ್ತೀರಾ ನೋಡಿ, ಬಗ್ಗಿ ಪಂಚರ್ ಆಗಿದೆ ಅಂದರೂ ನೋಡಿ ಎಲ್ಲಿವರೆಗೂ ಹೋಗುತ್ತೆ. ಡೌನ್ ಇದ್ದರೆ ಸಾಕು, ಇದನ್ನು ಯೂಸ್ ಮಾಡಿ ಯಾವಾಗಾದರೂ ಗ್ರೇ ಮೇಲೆ ತಲೆ ಓಡಿಸ್ಬೋದು. ನಾನು ಯಾವಾಗಾದರೂ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೊಂದು ಸತಿ ನಿಮಗೆಲ್ಲ ಸಿಗ್ತೀನಿ ಎಲ್ಲಿವರೆಗೂ ಎಲ್ಲರಿಗೂ, ಬಾಯ್.